ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಯೋಗದಲ್ಲಿಯೂ ಕೂಡ ಪರಿಣಿತರಾಗಬೇಕು, ರಾವಸಾಬ್ ಐಹೊಳೆ ಅಭಿಪ್ರಾಯ. ಹೌದು, ಅಥಣಿ ಪಟ್ಟಣದ ಆದರ್ಶ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ವೈಭವ ನಗರ ಅಥಣಿಯಲ್ಲಿ ಇಂದು 8ನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಯೋಗ ತರಬೇತಿ ಶಿಬಿರ ಹಾಗೂ ಸಸಿ ನೆಡುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆ ಯೋಗದಲ್ಲಿಯೂ ಕೂಡ ಪರಿಣಿತರಾಗಬೇಕು ಎಂದು ಆದರ್ಶ ಸಂಸ್ಥೆಯ ಅಧ್ಯಕ್ಷ ಹಾಗೂ ಪುರಸಭೆಯ ಸದಸ್ಯರಾದಂತಹ ರಾವಸಾಬ್ ನಿವೃತ್ತಿ ಐಹೊಳೆ ಅವರು ಹೇಳಿದ್ದಾರೆ. ವಿದ್ಯಾಭ್ಯಾಸದಾಗ ಹುಷಾರಾಗಿ ಅಷ್ಟೇ ನಡೆಯಂಗಿಲ್ಲ, ನೀವು ಯೋಗದಲ್ಲಿ ಪರಿಣಿತರಾಗಬೇಕು ಅಂದರೆ ನಿಮ್ಮ ಮನಸ್ಸು ಸದೃಢವಾಗಿರ್ತದೆ. ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಸದೃಢವಾದ ದೇಹದಲ್ಲಿ ಸದೃಢವಾದ ದೇಹದಲ್ಲಿ ಸದೃಢವಾದಂಥ ಮನಸ್ಸು ಇರ್ತದೆ. ಅದಕ್ಕಾಗಿ ಈ ಒಂದು ಯೋಗ ಕಾರ್ಯಕ್ರಮಕ್ಕೆ ಇಷ್ಟೊಂದು ಹುರುಪಿನಿಂದ ಮುದ್ದು ವಿದ್ಯಾರ್ಥಿಗಳು ಎಲ್ಲ ಶಿಕ್ಷಕ ಮಾತೆಯರು ಹಾಗೂ ನಮ್ಮ ಎಲ್ಲ ಮುಖ್ಯೋಪಾಧ್ಯಾಯರು ಹಾಗೂ ನಮ್ಮ ಈ ಒಂದು ಸಂಸ್ಥೆಯ ಆಡಳಿತ ಅಧಿಕಾರಿಯಾದಂಥ ಕನ್ನಡ ಸರ್ ಅವರು ಇಷ್ಟೊಂದು ಜವಾಬ್ದಾರಿ ತೊಗೊಂಡು ಮಾಡ್ಯಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ತಾಲೂಕು ಪತಂಜಲಿ ಯೋಗ ಸಮಿತಿಯ ಪ್ರಮುಖರಾದ ಎಸ್ ಕೆ ಹೊಳೆಪ್ಪನವರು ನಡೆಸಿಕೊಟ್ಟಿದ್ದಾರೆ. ನಂತರ ಮಾತನಾಡಿದ ಆದರ್ಶ ಸಂಸ್ಥೆಯ ಕಾರ್ಯದರ್ಶಿಗಳು ಹಾಗೂ ಪುರಸಭೆಯ ಸದಸ್ಯೆ ಆದಂತಹ ಶ್ರೀಮತಿ ವಿದ್ಯಾ ರಾವಸಾಬ್ ಐಹೊಳೆ ಅವರು ಮಾತನಾಡಿದ್ದು, ಸದೃಢವಾದ ದೇಹವನ್ನು ಹೊಂದಬೇಕಾದರೆ ಉತ್ತಮವಾದ ಆಹಾರದ ಜೊತೆಗೆ ಪರಿಶುದ್ಧವಾದ ಮನಸ್ಸನ್ನು ಹೊಂದುವುದು ಅಗತ್ಯವಿದೆ. ಆರೋಗ್ಯವಂತ ಜೀವನಕ್ಕೆ ಪ್ರತಿನಿತ್ಯ ಪ್ರಾಣಾಯಾಮ, ಯೋಗ, ವ್ಯಾಯಾಮ, ಧ್ಯಾನ ರೂಪಿಸಿಕೊಳ್ಳುವುದರ ಜೊತೆಗೆ ಶುದ್ಧ ಆಹಾರ ಮತ್ತು ಪಾನೀಯ ಸೇವನೆಯಿಂದ ಆರೋಗ್ಯವಂತ ಬದುಕು ಕಂಡುಕೊಳ್ಳಲು ಸಾಧ್ಯವಿದೆ ಎಂದರು. ಈ ಸಂದರ್ಭದಲ್ಲಿ ಶಿಬಿರಾರ್ಥಿಗಳು ಸೇರಿದಂತೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಯೋಗದಲ್ಲಿ ಯಾರು ಚೆನ್ನಾಗಿ ಮಾಡುತ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ಗುರುತಿಸಿ ಯೋಗ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಗಿದೆ. ಈ ಸಂದರ್ಭದಲ್ಲಿ ಆದರ್ಶ ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ಬಂಗಾರ್ಯವ್ವ ನಿವೃತ್ತಿ ಐಹೊಳೆ, ಆದರ್ಶ ಸಂಸ್ಥೆಯ ಆಡಳಿತ ಅಧಿಕಾರಿಗಳಾದಂತಹ ಬಿ ಕೆ ಕನಾಳ್ ಮತ್ತು ಶಾಲಾ ಪ್ರಧಾನ ಗುರುಗಳಾದಂತಹ ಎಂ ಆರ್ ಹನುಮಂತ, ಆದರ್ಶ ಆಂಗ್ಲ ಮಾಧ್ಯಮ ಮುಖ್ಯೋಪಾಧ್ಯಾಯರಾದಂತಹ ದೀಪಾ ಸಿಂಗೆ ಮತ್ತು ಶಿಕ್ಷಕರು ಜೆ ಡಿ ಜೂಗಳೆ, ಸಂಗಪ್ಪ ದಾಸನೂರ್ ಹಾಗೂ ಶಿಕ್ಷಕರು ಶಿಕ್ಷಕಿಯರು, ಎಲ್ಲ ವಿದ್ಯಾರ್ಥಿಗಳು ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ಬ್ಯೂರೊ ರಿಪೋರ್ಟ್, ಭಾರತ ವೈಭವ ನ್ಯೂಸ್, ಅಥಣಿ. ಪರಮ ಪೂಜ್ಯ ಸ್ವಾಮಿ ರಾಮದೇವ್ ಮಹಾರಾಜರು ಮತ್ತು ಶ್ರದ್ಧೆಯ ಶ್ರೀ ಆಚಾರ್ಯ ಬಾಲಕೃಷ್ಣವರ ಹಾಗೂ ರಾಜ್ಯ ಪ್ರಭಾರಿಯಾದಂಥ ಭವನ್ಲಾಲ್ ಗುರುಜಿ ಅವರ ಒಂದು ಪ್ರೇರಣೆಯಿಂದ ಈ ಅಂತಾರಾಷ್ಟ್ರೀಯ ವಿಶ್ವಯೋಗ ದಿನಾಚರಣೆಯ ನಿಮಿತ್ತ ನಮ್ಮ ಅಥಣಿ ತಾಲೂಕಿನ ತುಂಬ ಅಂದರೆ ಚಿಕ್ಕಟ್ಟಿ ಸ್ಕೂಲು ಮತ್ತು ವಿವೇಕಾನಂದ ಶಾಲೆ ಮತ್ತು ಜೈ ಶಿಕ್ಷಣ ಸಂಸ್ಥೆಯಾದಂಥ ಲೋಕಾಪುರ ಕಾಲೇಜು ಹಾಗೂ ಪಿ ವಿ ಕಾಲೇಜು ಮತ್ತು ಗುಜರಾತಿ ಮಂಗಳ ಕಾರ್ಯಾಲಯ ಮತ್ತು ಕೆ ಎಲ್ ಇ ಸಂಸ್ಥೆಯ ಆಂಗ್ಲ ಮಾಧ್ಯಮ ಶಾಲೆಯ ಸಿ ಬಿ ಎಸ್ ಇ ಸ್ಕೂಲು ಹಾಗೂ ಇವತ್ತು ಆದರ್ಶ ಶಾಲೆ ಈ ಅನೇಕ ನಾವು ದಿನಾಂಕ 14ರಿಂದ ಇವತ್ತು 20ನೇ ತಾರೀಕಿನೊಳಗೆ ಯೋಗ ಶಿಬಿರವನ್ನು ಮುಂಜಾನೆ ಹೇಳಿಕೊಡ್ತಾ ಇದ್ದೇವೆ. ನಮ್ಮಲ್ಲಿ ಅನೇಕ ಯೋಗ ಶಿಕ್ಷಕರುಗಳು ತರಬೇತಿಯನ್ನು ಪಡೆದುಕೊಂಡಂಥವರು ಹರಿದ್ವಾರಕ್ಕೆ ಹೋಗಿ ತರಬೇತಿಯನ್ನು ಪಡೆದುಕೊಂಡರೆ ಅವರು ದಿನಾಲು ಈ ಎಲ್ಲ ಶಾಲೆ ನಮ್ಮ ಅಥಣಿ ತಾಲೂಕಿನ ಲೋಕಲ್ ಸ್ಥಳೀಯ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಯೋಗ ಶಿಬಿರವನ್ನು ಹೇಳಿಕೊಡ್ತಾ ಇದ್ದಾರೆ. ಇದು ದಿನಾಂಕ 14ರಿಂದ ಪ್ರಾರಂಭವಾಗಿದೆ, 20ನೇ ತಾರೀಕಿಗೆ ಮುಗಿಸಿ 24ನೇ ತಾರೀಕಿಗೆ ಗುಜರಾತಿ ನಮ್ಮ ಈ ಭೋಜರಾಜ ಕ್ರೀಡಾಂಗಣದಲ್ಲಿ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆಯವರೆಗೆ ಯೋಗ ಶಿಬಿರವನ್ನು ಭಾಳ ವಿಜೃಂಭಣೆಯಿಂದ ಆಚರಿಸಲು ಮಾಡಲಾಗ್ತಾ ಇದೆ. ತಾವೆಲ್ಲ ಭಾಗವಹಿಸಿ ಅಂತ ಹೇಳ್ತಾ ನಾನು ಈ ಅಥಣಿ ತಾಲೂಕಿನ ಪತಂಜಲಿ ಯೋಗ ಪೀಠದ ಪ್ರಭಾರಿಯಾಗಿ ಸೇವೆಯನ್ನು ಮಾಡ್ತಾ ಇದ್ದೇನೆ. ಓಕೆ, ತಮ್ಮ ಹೆಸರು ಹೇಳ್ಬೋದು? ನನ್ನ ಹೆಸರು ಎಸ್ ಕೆ ಹೊಳೆಪ್ಪನವರ್, ಈ ತಾಲೂಕಾ ಪ್ರಭಾರಿ ಪತಂಜಲಿ ಯೋಗ ಪೀಠ ಬ್ರಾಂಚ್ ಅಥಣಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.